ತಕರೆನಾಡು ಮಂಡ್ಯದಲ್ಲಿ ನಡೀತಾ ಇರೋ ಅಕ್ರಮ ಗಣಿಗಾರಿಕೆಯನ್ನ ಸಿಬಿಐಗೆ ವಹಿಸುವಂತೆ ಅಂಬರೀಶ್ ಅಭಿಮಾನಿಗಳ ಸಂಘ ಆಗ್ರಹಿಸಿದೆ. ಶ್ರೀರಂಗಪಟ್ಟಣದಲ್ಲಿ ಅಧ್ಯಕ್ಷ ಬೇಲೂರು ಸೋಮಶೇಖರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಂಬರೀಶ್ ವಿರುದ್ಧ ಟೀಕೆ ಮಾಡುವವರ ವಿರುದ್ಧ ರಾಜ್ಯ ವ್ಯಾಪಿ ಪ್ರತಿಭಟನೆ ಮಾಡಲು ಅಂಬರೀಶ್ ಅಭಿಮಾನಿಗಳ ಸಂಘ ತೀರ್ಮಾನ ಮಾಡಿದೆ. ಇನ್ನು ಸುಮಲತಾರನ್ನ ನಟೋರಿಯಸ್ ಎಂದು ಟೀಕಿಸಿರುವ ರವೀಂದ್ರ ಶ್ರೀಕಂಠಯ್ಯ ಸುಮಲತಾ ಬಳಿ ಕ್ಷಮೆ ಯಾಚನೆ ಮಾಡುವಂತೆ ಅಂಬರೀಷ್ ಅಭಿಮಾನಿಗಳ ಸಂಘ ಆಗ್ರಹಿಸಿದೆ. ಒಂದು ವೇಳೆ ರವೀಂದ್ರ ಶ್ರೀಕಂಠಯ್ಯ ಕ್ಷಮೆ ಯಾಚನೆ ಮಾಡದೆ ಹೋದರೆ ಘೇರಾವ್ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಹೇಳಿಕೆ ನೀಡಿದ್ದಾರೆ. ರವೀಂದ್ರ ಶ್ರೀಕಂಠಯ್ಯ ಅವರು ಸ್ಥಳೀಯ ಶಾಸಕರು ಅವರು ಬಹುಶಃ ಮುಖ್ಯಮಂತ್ರಿಗಳಾಗಿ ಇದ್ದಂತ ಕುಮಾರಸ್ವಾಮಿ ಅವರು ಎರಡೆರಡು ಬಾರಿ ಮುಖ್ಯಮಂತ್ರಿಗಳಾಗಿ ಇದ್ದಂತವರು ಒಂದು ಅಗುರವಾದ ಭಾಷೆಯನ್ನು ಬಳಸಿದ್ರು. ಅದಕ್ಕೆ ರಾಜ್ಯಾದ್ಯಂತ ಪ್ರತಿಕ್ರಿಯೆಗಳು ಬಂತು. ಆದರೆ ಇವತ್ತು ರವೀಂದ್ರ ಶ್ರೀಕಂಠಯ್ಯವರು ಕ್ಷೇತ್ರದಲ್ಲಿ ಓಡಾಡ್ತಾ ಅವರು ಬಳಸ್ತಾರೋ ಪದಗಳು ನಟೋರಿಯಸ್ ಐ ಅಮ್ಮ ಈ ಥರದ ಪದಗಳನ್ನು ಯಾರೂ ಕೂಡ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ರವೀಂದ್ರ ಶ್ರೀಕಂಠಯ್ಯವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಕಟ್ಟೆ ಒಡೆದೋಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಲ್ಲ ರೀ, ಮೇಡಮ್ ಅವರು ಸಣ್ಣ ಬಿರುಕಿದೆ ಅಂತ ಹೇಳಿದ್ದು. ನೀವು KRS ಮುಂದೆ ನಿಂತ್ಕೊಂಡು ಕಟ್ಟೆ ಒಡೆದೋಗಿದೆ ಅಂತ ಅಮ್ಮ ಹೇಳಿದ್ದಾರೆ ಅಂತ ಹೇಳ್ತಿದ್ದಿರಲ್ಲ, ನಿಮ್ಮ ಬೌದ್ಧಿಕ ದಿವಾಳಿತನ ಎದ್ದು ಕಾಣ್ತಾ ಇದೆ. ನಿಮ್ಮ ಬೌದ್ಧಿಕ ದಿವಾಳಿತನವನ್ನು ಸರಿಪಡಿಸ್ಕೋಬೇಕು, ಇಲ್ಲಾಂದರೆ ಶ್ರೀರಂಗಪಟ್ಟಣದ ಕ್ಷೇತ್ರ ವ್ಯಾಪ್ತಿ ಅಂಬರೀಷ್ ಅಭಿಮಾನಿಗಳು ತಮಗೆ ಗೆರಾವ್ ಮಾಡ್ತಾರೆ. ಅದನ್ನು ಮೂರನೇ ತೀರ್ಮಾನವನ್ನ ಒಟ್ಟಾರೆ ಮಂಡ್ಯ ಲೋಕಸಭಾ ಚುನಾವಣೆಯ ಬಳಿಕ ತೆರೆಮರೆಯಲ್ಲಿ ನಡೀತಾ ಇದ್ದ ಸುಮಲತಾ ಹಾಗೂ JDS ನಾಯಕರ ಮಾತಿನ ಸಮರ ಈಗ ಬಹಿರಂಗವಾಗಿದ್ದು ಒಬ್ಬರ ಮೇಲೊಬ್ಬರು ಪರಸ್ಪರ ವಾಗ್ದಾಳಿ ನಡೆಸಿ ಕೆಸರೆರಚಾಟ ಮಾಡಿಕೊಳ್ತಾ ಇದ್ದಾರೆ.